ಸುಮಾರು 5 ರಿಂದ 10 ಕೋಟಿ ರೂಪಾಯಿ ಸರಾಯಿ ಅಂಗಡಿ ಹಾಕಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಬಹಳಷ್ಟು ಖಂಡನೀಯ. ಆದ್ರೆ ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಪ್ರತಿಯೊಂದು ಊರು ಪ್ರತಿಯೊಂದು ತಾಲೂಕು ಜಿಲ್ಲೆ ಒಳಗೆ ಪಾದಯಾತ್ರೆಗಳು ಶುರು ಆಗ್ತದೆ. ಅವರ ಸರ್ಕಾರದ ಪರವಾಗಿದ್ದು ನಮ್ಗೊಬ್ಬರು ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳ ಚೇರ್ಗೋಸ್ಕರ ಅವರು ತಲುಪುತ್ತಾರೆ. ಸಿಕ್ಕರೆ ಶಾಸಕರಾದ ಚಂದೂಲಮಾಣಿ ಅವರು ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ 4ನೇ ದಿನದ ಪಾದಯಾತ್ರೆ ಸಾಕಷ್ಟು ಹುರುಪಿನಿಂದ ಹೆಜ್ಜೆ ಕೂಡ ಆಗ್ತಾ ಇರುವಂತದ್ದು. ಸರ್ ನಮಸ್ತೆ. ಮೊದಲನೇದಾಗಿ ಒಂದು ಪಾದಯಾತ್ರೆ ಸಾಕಷ್ಟು ಏನು ನಿರೀಕ್ಷೆ ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಾ ಇರುವಂತದ್ದು. ಸೊ ಸರ್ಕಾರದ ಹಗರಣಗಳಿರ್ಬೋದು, ಹಾಗೇನೆ ಅದರ ವಿರುದ್ಧವಾಗಿ ತಮ್ಮ ಪಾದಯಾತ್ರೆ. ಇವತ್ತು ದಿನ ವಿಶೇಷತೆ ಏನಂದ್ರೆ ಇವತ್ತು ನಮ್ಗೇನು ಪಾದಯಾತ್ರೆ ನಡೀತು, ಇವತ್ತು ನಮ್ಮ ವಿಭಾಗದವರು ಅಂದ್ರೆ ಉತ್ತರ ಕರ್ನಾಟಕ ವಿಭಾಗದ ಒಂದು ಜವಾಬ್ದಾರಿಯನ್ನ ಇವತ್ತಿನ ದಿನ ಈ ಪಾದಯಾತ್ರೆಯಿಂದ ತಿಳಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಬಹುಶಃ ನೀವು ನೋಡಿದ್ರೆ ಎಲ್ಲ ಉತ್ತರ ಕರ್ನಾಟಕದವರು ಇವತ್ತು ಕೂರ್ತಾರೆ. ಇವತ್ತು ಮನೋರಂಜನೆ ಅದ್ರ ಜೊತೆಲಿ ತಮಗೆಲ್ಲ ಗೊತ್ತಿದೆ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದು ಭ್ರಷ್ಟಾಚಾರ ಅಂದ್ರೆ ಲೀಗಲ್ ಆಗಿ ಮಾಡ್ತಾ ಇರೋ ಭ್ರಷ್ಟಾಚಾರ. ಇವತ್ತು ತಾವೆಲ್ಲ ನೋಡ್ದಂಗೆ ಮೂಢ ಆಚರಣೆಗೆ ಸಂಬಂಧಪಟ್ಟಂಗೆ ಏನು ಫ್ಯಾಮಿಲಿ ಅವರ ಹೆಸರಿಗೆ ನೇರವಾಗಿ ನಮ್ಮ ಹೆಸರನ್ನು ಮಾಡ್ಕೊಂಡಿದ್ದನ್ನು ತಾವೆಲ್ಲರೂ ನೋಡಿದ್ವಿ. 14 ಸೈಟ್ಗಳನ್ನ ನಮ್ಮ ಮನೆಯವರ ಹೆಸರಲ್ಲಿ ಮಾಡ್ಕೊಂಡಿದ್ವಿ. ಅದರ ಜೊತೆಯಲ್ಲಿ ಈ ಪಾದಯಾತ್ರೆ ಒಂದಕ್ಕೆ ಅಲ್ಲ, ಈ ಪಾದಯಾತ್ರೆ ಇರೋದು 1.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಡೆದಿರುವಂತಹ ಎಲ್ಲಾ ಭ್ರಷ್ಟಾಚಾರದ ವಿರುದ್ಧವಾಗಿ ಈ ಪಾದಯಾತ್ರೆ ಇವತ್ತು ನಡೀತಾ ಇದೆ. ಅದರ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ 187 ಕೋಟಿ ಸುಮಾರು 18 ಕೋಟಿಗೆ ಟ್ರಾನ್ಸ್ಫರ್ ಆಗಿರೋದು. ಅದನ್ನ ಟ್ರಾನ್ಸ್ಫರ್ ಆದಂತಹ ದುಡ್ಡನ್ನ ನೇರವಾಗಿ ಎಲೆಕ್ಷನ್ಗೆ ಇನ್ನು ಲೋಕಸಭಾ ಎಲೆಕ್ಷನ್ ಅಲ್ಲಿ ಅದನ್ನ ಯೂಸ್ ಮಾಡಿರೋ ದುರಂತ ಏನಂದ್ರೆ ಮಹಾತ್ಮ ಗಾಂಧೀಜಿಯವರ ಆಶಯ ಏನಾಗಿತ್ತು ಅಂದ್ರೆ ಈ ಸರಾಯಿನ ಬಂದ್ ಮಾಡಬೇಕು ನಿರ್ಮಾಣದಲ್ಲಿ ಒಂದು ಆಶಯ ಹೋಗಿತ್ತು. ಆದ್ರೆ ಆ ಅಕೌಂಟ್ ಇಂದ ಸರಾಯಿ ಶಾಪ್ಗಳಿಗೆ ಬಂದು ಹೋಗುದು ಒಂದು ವಿಚಿತ್ರವಾದಂತ ಸುಮಾರು 5 ರಿಂದ 10 ಕೋಟಿ ರೂಪಾಯಿ ಸರಾಯಿ ಅಂಗಡಿಗೆ ಹಾಕಿ ದುಡ್ಡನ್ನು ತಕ್ಕೊಂಡಿದೆ. ಅದೊಂದು ವಿಚಿತ್ರವಾದಂತ ಇವತ್ತು ಈ ಸರ್ಕಾರ ನಡೀತಾ ಇರೋದು. ಅದರ ಜೊತೆಯಲ್ಲಿ ಬಹಳಷ್ಟು ಹಗರಣಗಳನ್ನ ಇಡೀ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಇವತ್ತು ರಾಜ್ಯ ಸರ್ಕಾರ ಏನು ನಡೆದೇ ಇದೆ ಅದನ್ನ ಖಂಡಿಸುವಂತ ಒಂದು ರೀತಿಯಲ್ಲಿ ಇಡೀ ರಾಜ್ಯ ಇವತ್ತು ನಾವು ಎಷ್ಟೋ ಜನ ಬಂದರೋ ಏನೋ ಅಂತಲ್ಲ, ಆದ್ರೆ ಇಡೀ ರಾಜ್ಯದ ಜನತೆನೇ ಈ ಪಾದಯಾತ್ರೆಯನ್ನು ಆಗಿಸ್ತದೆ. ಇವ್ ನಾಲ್ಕನೇ ದಿನ ಇವತ್ತು ನೋಡ್ತಾ ಇದ್ದೀವಿ ಜನ ಎಲ್ಲಿ ಬಿದರಿಂದನೂ ಸಹಿತ ಜನ ಯಾತ್ರೆ ಬರ್ತಾ ಇದ್ದಾರೆ, ಸ್ವಯಂ ಪ್ರೇರಿತವಾಗಿ ಜನಗಳು ಬರ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಬಿತ್ತಿಗೆ ಸಮಯದಲ್ಲಿಯೂ ಸಹಿತ ಅಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರ ಎಷ್ಟು ರಾಜ್ಯದ ಜನತೆಗೆ ಬೇಸರವನ್ನು ತಂದಿದೆ ಅನ್ನೋದು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಈ ಪಾದಯಾತ್ರೆಯ ಉದ್ದೇಶ ಏನಂದ್ರೆ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಅವರು ರಾಜೀನಾಮೆ, ಯಾಕಂದ್ರೆ ಇಂಥವ್ರು ನೇರವಾಗಿ ಭಾಗಿಯಾಗಿರುವುದರಿಂದ ಅವರು ಈ ರಾಜ್ಯದ ಒಂದು ಉನ್ನತ ಸ್ಥಾನದಲ್ಲಿದ್ದವರು, ಅವರೇ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದರು. ಫೈನಾನ್ಸ್ ಮಿನಿಸ್ಟರ್ ಇರೋರೇ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದು ಆಗಿನೂ ಸಹಿತ ಇಂಥ ಹಗರಣ ಆಗಿದೆ. ಇನ್ನೂವರೆಗೂ ಸಹಿತ ರಾಜೀನಾಮೆ ಕೊಡದೆ ಇರೋದು ನಮ್ಮ ರಾಜ್ಯದ ಜನತೆಗೆ ಒಂಥರ ಎಲ್ಲ ಮುಖ್ಯಮಂತ್ರಿಗಳ ಈ ಸ್ಥಾನದಲ್ಲಿ ಕುಳಿಸಿ ಒಂದು ಬೇಸರವನ್ನು ವ್ಯಕ್ತಪಡಿಸಿದೆ. ಅದರ ಜೊತೆಯಲ್ಲಿ ನಮ್ಮ SC ST ಸಮುದಾಯ ಸಂಬಂಧಪಟ್ಟ 24,000 ಕೋಟಿ ಹಣವನ್ನು ಬೇರೆ ಅಕೌಂಟ್ಗೆ ಅಂದ್ರೆ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆಲ್ಲ ನಾವೆಲ್ಲರೂ ಸಮುದಾಯದವರು ಅದನ್ನು ಖಂಡಿಸ್ತೀವಿ. ಯಾಕಂದ್ರೆ ಬಹಳ ವರ್ಷದಿಂದ ಅದು ಕ್ಯಾರಿ ಫಾರ್ವರ್ಡ್ ಆಗುವಂತ ಬಂದಂತ ಅದು ಯಾವ ಸರ್ಕಾರನೂ ಸಹಿತ ಇವತ್ತು ಯುಟಿಲೈಸ್ ಆಗಿಲ್ಲ ಅಂದ್ರೆ ಅದನ್ನ ಹಾಗೆ ಇಟ್ಕೊಂತು ಮುಂದೆ ಆ ಸಮುದಾಯಕ್ಕೆ ಏನು SST ಕಾಲನಿಗಳಾಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಹಟ್ಟಿ ಆಗಿರ್ಬೋದು, ಅದಕ್ಕೆಲ್ಲ ಡೆವಲಪ್ಮೆಂಟ್ ಗಾಗಿ ಇದ್ದಂತ ಹಣ ಅದನ್ನು ಸಹಿತ ಮೊದಲೇ ಬಜೆಟ್ ಅಲ್ಲಿ ಸುಮಾರು. ಆದ್ರೆ ಮಧ್ಯೆ ಒಂದು ಇಂಟರಪ್ಟ್ ಮಾಡ್ಬೇಕು, ಬಹುತೇಕ ಅಹಿಂದ ಅನ್ನೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಟ್ SC ST ಗಳ ಹಣವನ್ನ ಬೇರೆ ಇದಕ್ಕೆ ಬಳಸ್ಕೊಂಡಂತ ರೀತಿ ಬಗ್ಗೆ ಒಪ್ಪಿದ್ದೀನಿ. ರಾಜ್ಯದ ಅಹಿಂದ ನಾಯಕ ಈ ತರ ಈಗ ಅನ್ನಿಸ್ತಾ ಇದೆ ಬಹುಶಃ ಸ್ವಯಂ ಪ್ರೇರಿತ ಘೋಷಣೆ ಮಾಡಿರುವಂತಹ ನಾಯಕರು ಲೆಕ್ಕ ಬರ್ತಾರೆ. ಯಾಕಂದ್ರೆ ಅಹಿಂದ ಅಂತ ಜನಾಂಗಕ್ಕೆ ಅದಕ್ಕೆ ಮೀಸಲಿಟ್ಟಂತ ಹಣವನ್ನ ದುರುಪಯೋಗ ಮಾಡ್ಕೊಂಡಂತದ್ದು ಸುಮಾರು 24,000 ಕೋಟಿ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ
ನಮ್ಮ ಪರಿಶಿಷ್ಟರ ಪಂಗಡ ಜನರು ಯಾರು ಬಸ್ ಅನ್ನ ಹಚ್ತಾರ ತಾವೇ ನೋಡಿ. ಬಹಳ ಅಂದ್ರೆ ವಾರಕ್ಕೆ ಒಂದ್ಸಲ ಹತ್ತಿರ ಅಂತ ಒಂದು ಕಂಡೀಷನ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಬಹಳಷ್ಟು ಖಂಡನೀಯ. ನಮ್ಮ ಬೇಡಿಕೆ ಹೆಂಗ ಗೊತ್ತಾ ಸಿದ್ದರಾಮಯ್ಯ ಅವರೇ, ನೀವು ಸ್ಪಷ್ಟವಾಗಿ ಹೇಳ್ತೀರಿ, ನೀವು ಆ ಸಮುದಾಯದಲ್ಲಿ ಆಯ್ಕೆ ಆದಂತವರು ರೆಪ್ರೆಸೆಂಟ್ ಮಾಡಿ. ಬಟ್ ಆ ಯೋಜನೆ ಮೀಸಲಿಟ್ಟ ಮೇಲೆ ಹೊಸ ಯೋಜನೆ ಬಂದಾಗ ಡೈವರ್ಟ್ ಮಾಡಿದಾಗ ಅನ್ಯಾಯ ಆಗಿದ್ದು, ದೊಡ್ಡ ಅನ್ಯಾಯ ಸಮುದಾಯಕ್ಕೆ ಅನ್ಯಾಯ. ಇವತ್ತು ನಮ್ಮ ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಅದು ದೊಡ್ಡ ಅನ್ಯಾಯ ಅನ್ನೋದಕ್ಕಿಂತ ಏನು ಇವತ್ತು ಇಷ್ಟು ವರ್ಷದಿಂದ ರಾಜಕಾರಣ ನಡೀತಾ ಎಲ್ಲ ಮೀಸಲಿಟ್ಟು ಹಣನೆ ದುರುಪಯೋಗ ಇಟ್ಕೊಂಡು ಯಾರು ಸಹಿತ ಅದನ್ನು ಮುಟ್ಟಲಿಲ್ಲ. ಈ ಸರ್ಕಾರ ಬಂದಾಗ ನಮಗೆ ಗೊತ್ತಿತ್ತು ಬಜೆಟ್ ಅಲ್ಲಿ ಇಟ್ಟಿದ್ದೆ 3,400 ಕೋಟಿ ಅಂದ್ರೆ ಅದನ್ನು ಕೂಡಿಸಿ 34,000 ಕೋಟಿ ಹತ್ತಿರ ಆಗಿತ್ತು. ಆದ್ರೆ ಇವತ್ತು ಅದೆಲ್ಲವೂ ಸಹಿತ 25,000 ಕೋಟಿ ಹುಟ್ಟಿ ಹೊಡು ಉಳಿದಿರುವಂತದ್ದು ಸಹಿತ ಅದನ್ನು ಈಗ ಮುಂದೆ ಬರುವಂತ ಬಜೆಟ್ ಅಲ್ಲಿ ಸೆಕ್ಷನ್ ಅಲ್ಲಿ ನೀವು ಎಂಎಲ್ಎ ಆಗಿ ಪ್ರಾಮಾಣಿಕವಾಗಿ ರಿಸಲ್ಟ್ ಚರ್ಚೆ ಮಾಡಲಿಕ್ಕೆ ಅವಕಾಶ ಆಗಿದೆಯಾ? ಹಣವನ್ನು ದುರುಪಯೋಗ ತಗೊಂಡಿದ್ರು ಅಂತ ಹೇಳಿ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ದಲಿತ ಅನ್ನೋ ಪದವರ ಬಳಸಾಗ ರಚಿಕ ಮಾತಾಡಿದ್ರು, ಬಟ್ ನಿಮ್ಮವ್ರು ಯಾರು ಕೂಡ ಎಸ್ ಪ್ರತಿಯಾಗಿ ದಲಿತ ಅನ್ನೋ ಪದ ಬಳಸಾಗ ರಚಿಕಿದ್ದೀರಿ, ಹಣ ಬಳಸ್ಕೊಂಡಾಗ ನಿಮ್ಗೆ ಏನಾಗಿತ್ತು ಪ್ರಶ್ನೆ ಮಾಡಿಲ್ಲ? ಅದನ್ನ ಅವ್ರು ಅವ್ರು ಮಾತಾಡುವಾಗ ದಲಿತರು ಅಂತ ಅಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ. ಹೊರಗೆ ಏನಂತ ಹೇಳಿದ್ರೆ ಈ ದಲಿತರು ಅಂದಾಗ 25,000 ಕೋಟಿ ಹೋದಾಗ ತಾವೆಲ್ಲಿ ಹೋಗಿದ್ರಿ ಅಂತ ಕೇಳಿ. ಓಕೆ, ಫೈನಲ್ ಆಗಿ ಏನ್ ಹೇಳ್ತೀರಿ, ಪಾದಯಾತ್ರೆ ಫಲಶ್ರುತಿ ಸಿಗುತ್ತಾ ಆಗುತ್ತಾ ಬರೀ ನಡ್ಕೊಂಡು ಹೋಗಿ ದರ್ಶನ? ಇವತ್ತು ಏನು ಮೈಸೂರವರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಅವರು ಕೊಡ್ತಾರು ಮತ್ತು ಆ ಸೀಟಿನ ಅದೇನು ಅವರು ಮುಖ್ಯಮಂತ್ರಿ ಚೇರ್ಮನ್ ಕುತ್ಕೊಂಡಿದ್ದಾರೆ ಅದಕ್ಕೆ ಘನತೆ ಗೌರವ ಉಳಿಸ್ಕೋಬೇಕು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಒಂದ್ ವೇಳೆ ಕೊಟ್ಟಿಲ್ಲಪ್ಪ ಅಂದ್ರೆ ಪ್ರತಿ ಒಂದು ಊರು ಪ್ರತಿ ಒಂದು ತಾಲೂಕು ಜಿಲ್ಲೆ ಒಳಗ ಪಾದಯಾತ್ರೆಗಳು ಶುರು ಆಗ್ತದ. ಇದು ಮುಂದಿನ ದಿನಮಾನದಲ್ಲಿ ಅವರ ಪಕ್ಷಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದ ಹಿನ್ನಡೆಯನ್ನ ಅನುಭವಿಸ್ತಾರ. ರಾಜ್ಯದ ಜನತೆ ನಾವೆಲ್ಲ ಕೇಳ್ತಾ ಇದ್ದೀವಿ. ಇವತ್ತು ಅವರೇ ಏನು ನಮ್ಮ ಮುಖ್ಯಮಂತ್ರಿಗಳ ಫೇಸ್ಬುಕ್ ಅನ್ನು ತೆಗೆದು ಟ್ವೀಟ್ ಮಾಡಿದ್ದನ್ನು ನೋಡಿದ್ರು. ಅದರಲ್ಲಿ ಅವರ ಸರ್ಕಾರದ ಪರವಾಗಿದ್ದವ್ರು ನನ್ನ ಒಬ್ಬರು ಕಾಣ್ತಾ ಇಲ್ಲ. ನಾವು ಒಂದ್ಸಲ ಚೆಕ್ ಮಾಡಿ ಫೇಸ್ಬುಕ್ ಅಲ್ಲಿ ಏನಂತ ಹೇಳಿದ್ರೆ ಸರ್ಕಾರದ ವಿರುದ್ಧವಾದಂತಹ ಕಮೆಂಟ್ ಅನ್ನ ನಾವು ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ರಾಜ್ಯದ ಜನತೆ ಅವ್ರನ್ನ ತಿರಸ್ಕಾರದ ರೀತಿಯಲ್ಲಿ ಅದು ದುರಂತ ಏನಂದ್ರೆ ಒಂದೂವರೆ ವರ್ಷದಲ್ಲಿ ಅಂತ ಒಂದು ಪರಿಸ್ಥಿತಿನ ಕಾಂಗ್ರೆಸ್ ಸರ್ಕಾರ ತಂದಿದೆ. ಹಾಗಾಗಿ ಜನತೆ ಗೌರವ ಇದ್ರೆ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಅವ್ರು ರಾಜೀನಾಮೆ ಕೊಡಬೇಕು, ಆ ಗೌರವವನ್ನ ಉಳಿಸ್ಕೋಬೇಕು ಅಂತೇಳಿ ಅವರಲ್ಲಿ ಕೇಳ್ತಾರೆ. ಓಕೆ, ಘನತೆ ಗೌರವ ನೈತಿಕತೆ ಅನ್ನೋದು ರಾಜಕೀಯದಲ್ಲಿ ಯಾವತ್ತೋ ಮಣ್ಪಾಲಾಗಿದೆ ಅನ್ನೋ ಸನ್ನಿವೇಶದಲ್ಲಿ ನೀವೊಬ್ಬರು ಶಾಸಕರಾಗಿ ಇನ್ನೂ ಕೂಡ ಘನತೆ ಗೌರವ ನೈತಿಕತೆ ರಾಜಕೀಯದಲ್ಲಿ ಇದೆ ಅಂತ ಅನ್ಕೋತೀರಾ ಸರ್? ಸರ್, ಡೆಫಿನೆಟ್ಲಿ ಇವತ್ತು ನಾವು ಸಹಿತ ವೈದ್ಯರಾಗಿ ಮಾತಾಡ್ತೀವಿ. ಇವತ್ತು ರಾಜಕಾರಣದಲ್ಲಿ ಕೆಲವೊಂದು ಹುದ್ದೆಗಳಿಗೆ ಗೌರವ ಕೊಡಬೇಕು. ಆ ಗೌರವವನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ನಾವು ಯಾಕೆ ಸಿದ್ದರಾಮಯ್ಯ ಅವರಿಗೆ ಸಿಎಂ ಅವ್ರಿಗೆ ಕೇಳ್ಕೊತಾ ಇದೀವಿ ಅಂದ್ರೆ ಬಹಳ ವರ್ಷದಿಂದ ಅದನ್ನ ಅವ್ರು ಕಾಯ್ಕೊಂಡು ಬಂದವರು. ಆದ್ರೆ ಇವತ್ತು ಆ ಸೀಟಿಗೋಸ್ಕರ ನಮ್ಮ ಮುಖ್ಯಮಂತ್ರಿಗಳ ಚೇರ್ಗೋಸ್ಕರ ಅವ್ರು ಅದನ್ನು ಕಳ್ಕೊತಾರೆ, ಕೊನೆಯ ದಿನದಲ್ಲಿ ಅವ್ರು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರಬಾರದು ಅನ್ನೋದು ರಾಜ್ಯದ ಜನತೆ ಅಭಿಪ್ರಾಯ. ನಮ್ಮ ಜೋಯಲ್ ಇಂಟ್ರಾಕ್ಟ್ ಮಾಡಿದ್ರು, ನಾನು ಚಂದೂರ ಅವಾಣಿ ಅವ್ರ ಜೊತೆ ಮಾತಾಡೋ ಆಸಕ್ತಿ ಜಾಸ್ತಿ, ಹಾಗಾಗಿ ನೋಡ್ ಬಂದೆ. ಯಾಕೆಂದ್ರೆ ಈ ಮೈಸೂರು ಶಿವ ಪಾದಯಾತ್ರೆಯಲ್ಲಿ ಮೇನ್ ಅಜೆಂಡಾ ಒಂದು ಮೂಡ ಹಗರಣ ಹೊರತುಪಡಿಸಿದ್ರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದುಡ್ಡನ್ನ ಲೂಟಿ ಮಾಡಿದ್ದು. ನಾಟ್ ಭ್ರಷ್ಟಾಚಾರ, ನಾಟ್ ಪರ್ಸೆಂಟೇಜ್ ಅಲ್ಲ, ಲೂಟಿ. ಬಿಕಾಸ್ ಆಫ್ 187 ಸಿಆರ್ ಅಲ್ಲಿ ಒಂದಷ್ಟು ಸಿಆರ್ ಗಳ ಅಕೌಂಟ್ಗೆ ನೇರವಾಗಿ ಹಾಕೊಂಡಂತ ಸನ್ನಿವೇಶ, ಅದು ಓಪನ್ ಸೀಕ್ರೆಟ್. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಜೈಲಲ್ಲಿದ್ದಾರೆ. ಅಂಡ್ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಬೇರೆ ಗ್ಯಾರಂಟಿಗಳಿಗೆ ಬಳಸ್ಕೊಂಡಂತ ರೀತಿ ನೀತಿ ಇವೆಲ್ಲವೂ ಕೂಡ ಚರ್ಚೆಗೆ ಸೂಕ್ತವಾಗಿ ಬಿಕಾಸ್ ಆಫ್ ಮೀಸಲಿಟ್ಟಿ ಆ ಕ್ಷೇತ್ರದಲ್ಲಿ ನಾವು ಡಾಕ್ಟರ್ ಚಂದ್ರಲಮಣೆ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಸೂಕ್ತ ವ್ಯಕ್ತಿ ಅನಿಸ್ತು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಇವತ್ತಿನೊಂದು ನೈತಿಕತೆಯನ್ನು ಉಳಿಸ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ಮಾನವ ಮರ್ಯಾದೆಗೆ ಬೆಲೆ ಇದೆ ಅಂತ. ಅದು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಸಿದ್ದರಾಮಯ್ಯ ಮಾತ್ರ ನೈತಿಕತೆ ಇದೆ ಅಂತ ಭಾವಿಸಿದ್ದೀನಿ ಅನ್ನೋದು ಇವ್ರ ಮಾತು. ನೀವೇನ್ ಹೇಳ್ತೀರಿ, ಚಂದ್ರಲಮಣಿ ಅವ್ರು ಹೇಳಿದ್ರು ನೈತಿಕತೆ ಸಿದ್ದರಾಮಯ್ಯ ಅವ್ರಿಗೆ ಇದೆ, ರಾಜೀನಾಮೆ ಕೊಡ್ತಾರೆ ಅಂತ. ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇವ್ರು ಹೇಳುವಂತೆ ನೈತಿಕತೆಗೆ ಒಳಪಟ್ಟು ಕಟ್ಟು ಬಿದ್ದು ರಾಜೀನಾಮೆ ಕೊಡ್ತಾರ? ಕಮೆಂಟ್ ಮಾಡಿ ಧನ್ಯವಾದ. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.